ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಿ ಹೋಗ್ತಿದೀವಪ್ಪ ನಾವು? ಅಮ್ಮ ಇಳಿರಿ ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಬಂದೆ ನಿನ್ನನ್ನ? ನೀವು ಬರಿಗಾಲ ನಡೆಯೋದು ನೋಡಕ್ ಆಗಲ್ಲ, ಬನ್ನಿ ಚಪ್ಪಲಿ ಕೊಡಿಸ್ತೀನಿ. ಅಯ್ಯೋ ಬೇಡಪ್ಪ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಕಾದಂಬರಿ ತಂದು ಕೊಡ್ತಾಳ್ ಬಿಡು. ಯಾಕಮ್ಮ ನಾನ್ ಚಪ್ಪಲಿ ಕೊಡ್ಸ್ಬಾರ್ದ? ನಾನ್ ಬೇರೆ ಅಲ್ಲ, ಕಾದಂಬರಿ ಬೇರೆ ಅಲ್ಲ. ಈಗ ತಾನೇ ನಿಮ್ಮನೆ ಹುಡುಗ ಅಂತಂದ್ರಿ. ಸರಿ ನೀವ್ ಇಲ್ಲೇ ಇರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಪಾಪ ಈ ಹುಡುಗನ್ಗೆ ನನ್ನ ಮೇಲೆ ಅದೆಷ್ಟೊಂದು ಕಾಳಜಿ ಗೌರವ. ಅಣ್ಣ. ಹಾ ಸರ್. ಒಂದು 6 ಅಥವಾ 7 ನಂಬರ್ದು ಚಪ್ಪಲಿ ಕೊಡಿ. ಎಷ್ಟಣ್ಣ ಚಪ್ಪಲಿ ಇದು? 300 ರೂಪಾಯಿ ಸರ್. ಇಷ್ಟೊಂದು ಕಾಸ್ಟ್ಲಿ ಬೇಡ, ಒಂದು 50 ರೂಪಾಯಿ ರೇಂಜ್ ಒಳಗಿಲ್ವಾ? ಸರ್ ಇಲ್ಲಿ ಸೆಕೆಂಡ್ಸ್ ಚಪ್ಪಲಿ ಸಿಗಲ್ಲ. ಅಲ್ಲಿ ನಿಂತಿದಾರಲ್ಲ ಅವ್ರೇನು ಹೀರೋಯಿನ್ ಅಲ್ಲ, ಮನೆಗೆ ಹೋಗೋವರೆಗೂ ಹೊರದೋಗದೆ ಇರುವಂತ ಚಪ್ಪಲಿ ಬೇಕು. ಕೊಡ್ತೀರಾ? ತಗೊಳ್ಳಿ 100 ರೂಪಾಯಿ. ಇದ್ರಿಗಿಂತ ಕಡಿಮೆ ಇದಿಲ್ವಾ? ಇಲ್ಲ ಸರ್, ಇದಕ್ಕಿಂತ ಕಡಿಮೆ ಇಲ್ಲ. ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡಿ. ಸರಿ ಪ್ಯಾಕ್ ಮಾಡಿದ್ನ. ಹಾಂ ಅಮ್ಮ ಬನ್ನಿ ಚಪ್ಪಲಿ ಹಾಕೊಳ್ಳಿ. ಅಯ್ಯಯ್ಯೋ ಏನಪ್ಪ ಮಾಡ್ತಿದ್ಯಾ, ಕಾಲೆಲ್ಲ ಮುಟ್ಬಾರ್ದು, ಎದ್ದೇಳು. ಅಮ್ಮ ನಿಮ್ ಸೇವೆ ಮಾಡಕ್ ಸಿಕ್ಕಿದ್ ನನ್ ಪುಣ್ಯ, ಹಾಕೊಳ್ಳಿ. ಯಾಕಪ್ಪ ಇಷ್ಟೊಂದು ತೊಂದರೆ ತಗೋತಾ ಇದೀಯಾ? ಇನ್ನೊಂದ್ಸಲ ತೊಂದರೆ ಅಂತ ನಂಗೆ ಬೇಜಾರಾಗುತ್ತೆ. ಹಾಕೊಳ್ಳಿ. ಆಯ್ತಾಯ್ತು ಹಾಕೋತೀನಿ. ಸರಿನಾ? ಸರಿ ಆಗುತ್ತಾ? ಸರಿ ಇದೆಯಪ್ಪ ಕೊಡು, ನಾನು ಹಾಕೋತೀನಿ. ಪರವಾಗಿಲ್ಲ ಹೊರಡೋಣವಾ? ಇವತ್ತು ಯಾವ ಡ್ರೆಸ್ ಹಾಕೊಂಡು ಹೋಗೋಣ? ಓಕೆ, ಇವತ್ತು ಕಾದಂಬರಿ ಅವರು ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತಾರೋ ಅದೇ ಕಲರ್ ಹಾಕೊಂಡು ಹೋಗೋಣ. ಆದ್ರೆ ಕಾದಂಬರಿ ಅವರು ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತಾರೆ ಅಂತ ನಾನು ಹೇಗೆ ಗೆಸ್ ಮಾಡೋದು? ಹಾ ಐಡಿಯಾ. ಅಬ್ಬಾಬಾಬಾಬಾ, ಇದು ಕಲರ್ ಅಂದ್ರೆ ಇವತ್ ನಾನು ಇದೇ ಕಲರ್ ಡ್ರೆಸ್ ಹಾಕೊಂಡು ಹೋಗೋದು. ಬೇಡ ಕಣ, ಕಾದಂಬರಿ ಇವತ್ ಈ ಕಲರ್ ಡ್ರೆಸ್ ಹಾಕೊಂಡು ಬರಲ್ಲ. ಕಾದಂಬರಿ ಅವ್ರು ಈ ಕಲರ್ ಡ್ರೆಸ್ ಹಾಕೊಂಡ್ ಬರಲ್ಲ ಅಂತ ಅದ್ ಹೇಗೆ ಹೇಳ್ತಾರೆ? ನಾನಿ ನಿನ್ಗೇನಾದ್ರೂ ದಿವ್ಯ ದೃಷ್ಟಿ ಇದೆಯಾ ಅಥವಾ ಕಾದಂಬರಿ ಅವ್ರು ಏನಾದ್ರು ಕಾಲ್ ಗಿಲ್ ಮಾಡಿ ಹೇಳಿದ್ರ? ಲವ್ ಮೊಮ್ಮಗನೇ, ನನ್ನ ಅನುಭವನೇ ನನ್ನ ದಿವ್ಯ ದೃಷ್ಟಿ ಕಣ. ನಿನ್ನ ಎಳೆ ನಿಂಬೇಕಾ 6th ಸೆನ್ಸ್ಗಿಂತಲೂ ನನ್ನ ಮೆಚೂರ್ 6th ಸೆನ್ಸು ವರ್ಕೌಟ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಹೇಳೋ ಡ್ರೆಸ್ನೇ ನೀನು ಹಾಕ್ಕೊಂಡೋಗು. ಆಯಿತು ರಾಣಿ, ಇವತ್ತು ಕಾದಂಬರಿಯವರು ಯಾವ ಕಲರ್ ಡ್ರೆಸ್ ಹಾಕೊಂಡ್ಬರ್ತಾರೆ ಅಂತ ನೀನೇ ಹೇಳು, ನೋಡೇ ಬಿಡೋಣ. ಬರೋ ಈ ಕಡೆ. ಸೂಪರ್, ಈ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹೋಗು. ಕಾದಂಬರಿನೂ ಇದೇ ಕಲರ್ ಡ್ರೆಸ್ ಹಾಕೊಂಡು ಬರ್ತಾಳೆ. ಓಕೆ ನಾನಿ, ಇವತ್ತಿದೇ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀನಿ. ಇದೇ ಫೈನಲ್ ಡಿಸಿಷನ್. ನಿನ್ನ 6th 7th ಎಲ್ಲಾ ಸೆನ್ಸಿನ ಪರೀಕ್ಷೆನೂ ಇವತ್ತಾಗೋಗ್ಲಿ. परीक्षे माडो आवश्यकतेने इल्ल कणो नीने ननगे फोन माडि नाने नीनु हेळिदागे कादंबरिनु इदे ड्रेस हाकोंडु बंदिदाळे अंत ननगे हेळिल्ल अंद्रे नन्न हेसरु नारायण स्वामी उर्फ नाणिने अल्ल। ओके नाणी डील डन। दिगंतु निन्न एजनल्ली नानु हेच्चु ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ ಕಣೋ, ನೀನಾದರೂ ಲೈಫ್ನ ಎಂಜಾಯ್ ಮಾಡು। ಮದುವೆಗೆ ಮುಂಚೆ ಜೀವನ ಐಸ್ ಕ್ರೀಮ್ ಇದ್ದಂಗೆ, ಆಮೇಲೆ ಬಬಲ್ ಗಮ್ಮು। ನಾಣಿ ನಿನ್ನ ಸಪೋರ್ಟ್ ಒಂದಿದ್ರೆ ಸಾಕು, ಲೈಫ್ನ ಅಲ್ಟಿಮೇಟ್ ಆಗಿ ಎಂಜಾಯ್ ಮಾಡ್ತೀನಿ। ನನ್ನ ಸಪೋರ್ಟ್ ನಿನಗೆ ಯಾವತ್ತೂ ಇದ್ದೇ ಇರುತ್ತೆ ಕಣೋ, ಡೋಂಟ್ ವರಿ ಅಬೌಟ್ ದಟ್। ಆದಷ್ಟು ಬೇಗ ಸಿಹಿ ಸುದ್ದಿ ಹೇಳು, ಹೊಸಲ್ ಮೇಲಿಟ್ಟಿರೋ ಸೇರಕ್ಕಿನ ಫುಟ್ಬಾಲ್ ತರ ಒದ್ದು ಕಾದಂಬರಿ ನಮ್ಮನೆ ಒಳಗಡೆ ಬರಬೇಕು, ಹಾಗೆ ಮಾಡು ನಾಣಿ। ಆದಷ್ಟು ಬೇಗ ನೀನು ಆಸೆ ಈಡೇರಿಸೋ ಜವಾಬ್ದಾರಿ ನಂದು, ನಾನಿನ್ ಬರ್ತೀನಿ, ಬಾಯ್। ಏನು ಹಂಗೆ ಹೋಗ್ತಿದ್ಯಾ, ಆಶೀರ್ವಾದ ಬೇಡವಾ? ಪಡಿ ಡೈ। ಆಹಾ, ಶೀಘ್ರಮೇವ ಕಾದಂಬರಿ ಪ್ರಾಪ್ತಿರಸ್ತು। ಬಾವಳಿಗೆ ಅಮ್ಮ, ಕಾದಂಬರಿ ಫ್ಯಾಕ್ಟ್ರಿಗೆ ಹೋಗಿದಾಳ ಅಥವಾ ಮನೇಲಿ ಇದ್ದಾಳ? ಮನೇಲಿ ಇರಬೇಕು ಅನ್ಸುತ್ತೆ, ಬಾ ಕಾಫಿ ಕುಡ್ಕೊಂಡು ಹೋಗುವೆ ಅಂತೆ। ಒಂದು ನಿಮಿಷ ಅಮ್ಮ। ಏನಪ್ಪ? ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು। ಅಯ್ಯೋ ಮಾತಾಡುವಿ ಅಂತೆ, ಮೊದಲು ಒಳಗೆ ಬಾ, ಕಾಫಿ ಕುಡಿ, ಆಮೇಲೆ ನಿಧಾನವಾಗಿ ಮಾತಾಡೋಣ, ಬಾ 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 ಬಾಪ್ಪ ಕೂತ್ಕೋ। ಕಾಫಿ ಮಾಡ್ಕೊಂಡು ಬರ್ತೀನಿ, ಕೂತಿರು। ಕಾದಂಬರಿ, ಕಮಲ್ ನೀನ್ ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಅಯ್ಯೋ ಪಾಪ, ಇಷ್ಟೊತ್ತಿ ಫ್ಯಾಕ್ಟ್ರಿಯಲ್ಲಿ ಇರ್ತಿದ್ನೋ ಏನೋ, ನನ್ನಿಂದಾಗಿ ತಡ ಆಯ್ತು। ಯಾಕೆ, ಏನಾಯ್ತು? ಅಯ್ಯೋ ಅದು ಒಂದು ಕತೆ ಕಾದಂಬರಿ, ನಾನು ಇಷ್ಟಾಯ್ತು ಕಣೆ, ಕಮಲ್ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಬರಿಗಾಲಲ್ಲಿ ನಾನಷ್ಟು ದೂರದಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ಬೇಕಾಗ್ತಿತ್ತು। ಅಯ್ಯೋ ಬಿಡಿ ಅಮ್ಮ, ಚಪ್ಪಲಿ ಕೊಡಿಸಿದ ದೊಡ್ಡ ವಿಷಯ ತರ ಮಾತಾಡ್ತಿರಲ್ಲ ನೀವು। ಥ್ಯಾಂಕ್ ಯು ಕಮಲ್, ನಾನು ನಿನಗೆ ದುಡ್ಡು ಆಮೇಲೆ ಕೊಡ್ತೀನಿ ಆಯ್ತಾ। ನೀನೇನ್ ಸೇಡ್ ತೀರ್ಸ್ಕೊಳ್ಳೋ ತರ ಮಾತಾಡ್ತೀಯಾ? ದುಡ್ಡು ಕೊಟ್ಟು ಋಣ ತೀರ್ಸ್ಕೊಳ್ಳೋ ಹಾಗಿದ್ರೆ ನಾನು ಈಗಲೇ ಹೋಗ್ಬಿಡ್ತೀನಿ। ಅಯ್ಯಯ್ಯೋ ಕೂತ್ಕೊಳ್ಳಪ್ಪ, ತಮಾಷೆ ಮಾಡ್ತಿದ್ದಾಳೆ ಅವಳು, ಕಾಫಿ ತಗೊಂಡ್ ಬರ್ತೀನಿ, ನೀನು ಹೊರಡು ಆಫೀಸಿಗೆ, ಲೇಟ್ ಆಗ್ತಾ ಇದೆ। ಅದಕ್ಕೆ ಹತ್ರ ಈಗ ಈ ಟ್ಯಾಬ್ಲೆಟ್ ವಿಷಯನ ಮಾತಾಡೋದು ಬೇಡ, ಕಮಲ್ ಬೇರೆ ಇಲ್ಲೇ ಇದ್ದಾನೆ, ಆಫೀಸಿಂದ ಬಂದು ಈ ವಿಷಯದ ಬಗ್ಗೆ ಮಾತಾಡ್ತೀನಿ। ಕಮಲ್ ನೀನು ಕೂತಿರು, ನಾನು ಬಂದೆ। ಸಾರಿ ಕಾದಂಬರಿ, ನಾನಿಂದ ರೂಮ್ ಅವರಿಗೆ ಬಂದೆ ಅಂತ ಬೇಜಾರಿಲ್ಲ ತಾನೆ? ಅಯ್ಯೋ ಹಾಗೇನಿಲ್ಲ, ಯಾವತ್ತೂ ಬರ್ದೇ ಇರೋನು ಇಷ್ಟು ದೂರ ಬಂದಿದ್ಯಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯ್ತು ಅಷ್ಟೇ, ಏನಿಲ್ಲ। ಒಂದು ಸೇಫ್ಟಿ ಪಿನ್ ಬೇಕಿತ್ತು, ಗಾಡಿ ವಾಲಲ್ಲಿ ಏರೋಗ್ತಿಲ್ಲ ಅದಕ್ಕೇನೆ ಅಷ್ಟೇ ತಾನೆ, ಕೊಡ್ತೀನಿ। ನಂಗಂತೂ ಮುಜುಗರನೇ ಆಗೋಯ್ತು, ಏಕೆ? ನಿಮ್ಮಮ್ಮಂಗೆ 1000 ರೂಪಾಯಿ ಚಪ್ಪಲಿ ಕೊಡ್ಸಿದ್ನ ನಾನು, ಕೊಡ್ಸಿರೋ 300 ರೂಪಾಯಿ ಚಪ್ಪಲಿಗೆ ಅಷ್ಟೊಂದು ಹೊಗಳ್ತಾರೆ। ಅವ್ರಿಗೆ ನಿನ್ ಮೇಲೆ ಮೊದ್ಲಿಂದನೂ ತುಂಬಾ ಅಭಿಮಾನ, ನೀನೊಂಥರ ಫ್ಯಾಮಿಲಿ ಫ್ರೆಂಡ್ ಅಲ್ವಾ, ಅದಕ್ಕೆ ನಿಂಗೆ ಸ್ವಲ್ಪ ಜಾಸ್ತಿನೇ ಹೊಗಳಿದ್ದಾರೆ ಇರ್ಬೋದೇನೋ। ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ ಮುಂದೆ ಒಂದು ಲೆಕ್ಕ। ಏನ್ ಹಾಗಂದ್ರೆ ಏನೋ ದೊಡ್ಡ ದೊಡ್ಡ ಲೆಕ್ಕಾಚಾರನೇ ಹಾಕ್ತಿರೋ ಹಾಗಿದೆ? ಅಂಥದ್ದೇನಿಲ್ಲ, ಇಷ್ಟ ದಿನ ಸ್ನೇಹ ವಿಶ್ವಾಸದ ಲೆಕ್ಕ ಅಂತಿದ್ಯಲ್ಲ, ಈಗ ದುಡ್ಡು ಕೊಡಕ್ ಬರ್ತಿದ್ಯಾ ಅದಕ್ಕೆ ಹಾಗೆ ಹೇಳ್ದೆ। ಏನೋಪ್ಪ ದೊಡ್ಡ ವೇದಾಂತಿ ಥರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ, ಸರಿ ನಂಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ರೆಡಿ ಆಗಿಬಿಡ್ತೀನಿ। ಚೂರು ಚೆನ್ನಾಗಿ ಕಾಣ್ತಿಲ್ಲ, कादंबरी इदिन सूट आगತ್ತೆ ಎಲ್ಲಿ ಹೋದ ಈ ಹುಡುಗ ಕಮಲ್ ಕಮಲ್ हाँ माँ बंदे तगोपा कॉफी कुडी ಎಲ್ಲೋಗಿದ್ದೆ ಅದು ಸೇಫ್ಟಿ ಪಿನ್ ಇಸ್ಕೊಂಡು ಬರಕ್ಕೆ ಹೋಗಿದ್ದೆ हाँ ಸರಿ ಕೂತ್ಕೋ ಅಯ್ಯೋ ಇದು ಐರನ್ನೇ ಆಗಿಲ್ಲ ಈಗ ನನಗೆ ಐರನ್ ಮಾಡ್ಕೊಳ್ಳೋಷ್ಟು ಟೈಮೂ ಇಲ್ಲ ಕಮಲ್ ಏನು ಮಾತಾಡಬೇಕು ಅಂದಿಯಲ್ಲ ಮಾತಾಡಪ್ಪ ಅಮ್ಮ ಅದು ಅರೆ ಕಮಲ್ ಹೇಗಿದ್ದೀಯಾ ಯಾವಾಗ ಬಂದೆ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರೇವತಿ ಅವರ ಮುಂದೆ ಹೇಳಿದ್ರೆ ಚೆನ್ನಾಗಿರಲ್ಲ ಕಮಲ್ ಇನ್ನು ಏನು ಯೋಚನೆ ಮಾಡ್ತಿದ್ದೀಯಪ್ಪ ಅದೇನೋ ಮಾತಾಡಬೇಕು ಅಂದಿಯಲ್ಲ ಮಾತಾಡು ಅಮ್ಮ ಅದು ಫ್ಯಾಕ್ಟರಿ ಲೇಟ್ ಆಗುತ್ತೆ ಸಂಜೆ ಬಂದು ಮಾತಾಡ್ತೀನಿ ಸರಿನಪ್ಪ ಹಾಗೆ ಮಾಡು ಕಮಲ್ ನೀನು ಹೋಗ್ತಾ ಜೊತೆಲಿ ಕಾದಂಬರಿನೂ ಕರ್ಕೊಂಡು ಹೋಗ್ಬಿಡು ಅಮ್ಮ ನೀವು ಹೇಳೋದೆಚ್ಚ ನಾನು ಕರ್ಕೊಂಡು ಹೋಗೋದೆಚ್ಚ ನೀವು ಹೂ ಅನ್ನಿ ನಾನೇ ದಿನ ಬಂದು ಪಿಕ್ ಮಾಡ್ಬಿಡ್ತೀನಿ ಒಳ್ಳೆ ತಮಾಷೆ ಮಾಡ್ತೀಯಪ್ಪ ನೀನು ಹೋಗ್ ಬರ್ಲ ಹೂಮ್ಮ ಹೋಗ್ಬಾ ನಾನು ಯಾವ ಡ್ರೆಸ್ ಬೇಡ ಅನ್ನೋ ಇಂಟೆನ್ಷನಲಿ ಅದೇ ಹಾಕೊಂಡ್ ಬಂದಿದ್ದಾಳೆ ಕಮಲ್ ಯಾಕೆ ನನ್ನ ಹಾಗೆ ನೋಡ್ತಾ ಇದೀಯಾ ಏನಿಲ್ಲ ಡ್ರೆಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಮ್ಮ ಬರ್ಲಾ ಕಾದಂಬರಿ ಸುಮ್ಮನೆ ಯಾಕೆ ಬಸ್ಸಿಗೆ ಹೋಗ್ತೀಯಾ ನಾನು ಕಮಲ್ ಹೇಳಿದ್ದೀನಿ ಅವನ ಜೊತೆನೇ ಹೋಗ್ಬಿಡು ಫ್ಯಾಕ್ಟ್ರಿಗೆ ರೇವತಿ ಕಮಲು ಎಷ್ಟು ಒಳ್ಳೆ ಹುಡುಗ ಅಲ್ವಾ ಹೌದು ಅತ್ತೆ ಅವನಂತರ ನಮ್ಮ ಮನೆಗೆ ಆಪ್ತ ಮಿತ್ರ ಇದ್ದಾಗೆ ಇವತ್ತು ಕಾದಂಬರಿ ಅವರು ನಾನು ಹಾಕೊಂಬಂದಿರೋ ಕಲರ್ ಡ್ರೆಸ್ಸೇ ಹಾಕೊಂಬಂದಿರಲಿ ಎಲ್ಲೋಗಿದ್ದಾರೆ ಮಿಸ್ಟರ್ ದಿಗರ್ ಏನ್ರಿ ಒಳ್ಳೆ ಹೀರೋ ತರ ಪೋಸ್ ಕೊಡ್ತಿದ್ರಿ ನನ್ನ ವಾಯ್ಸ್ ಕೇಳಿದ ತಕ್ಷಣ ಶಾಕ್ ಆಗ್ಬಿಟ್ರಿ ಅದು ಹುಡುಗಿರ್ ವಾಯ್ಸ್ ತರ ಇರ್ಲಿಲ್ಲ ಯಾವುದೋ ಮೋಹಿನಿ ಡಾಕಿನಿ ಶಾಕಿನಿ ತರ ಇತ್ತು ಏನ್ರಿ ನೀವು ನನ್ನೇ ಮೋಹಿನಿ ಶಾಕಿನಿ ಅಂತೆಲ್ಲ ಹೇಳ್ತಿದ್ದೀರಾ ಅಂದ್ರೆ ನಿಮ್ಮ ಹೆಸರು ನಿಶಾ ನಿಶಾ ಅಂದ್ರೆ ರಾತ್ರಿ ರಾತ್ರಿ ಹೊತ್ತು ಏನ್ ಓಡಾಡುತ್ತೆ ಹೇಳಿ ದೆವ್ವ ಮೋಹಿನಿಗಳೇ ಅಲ್ವಾ ಆಹಾ ನನಗೆ ಗೊತ್ತು ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಬನ್ನಿ ಆಚೆ ಕಾಫಿ ಕುಡಿತಾ ಮಾತಾಡೋಣ ರೀ ಕೆಲ್ಸದ ಟೈಮಲ್ಲಿ ಆಗೆಲ್ಲ ಹೊರಗಡೆ ಹೋಗ್ಬಾರ್ದು ಕಣ್ರಿ ಬಾಸಿಗೆ ಗೊತ್ತಾದ್ರೆ ಆಮೇಲೆ ಕೆಲ್ಸದಿಂದಾನೇ ಓಡಿಸ್ತಾರೆ ಮೊದ್ಲೇ ನಾವ್ ಎಲ್ಬೋರ್ಡು ಓಹೋ ಇಷ್ಟೊಂದು ಡೆಡಿಕೇಶನ್ ಎಲ್ಲ ಕಾದಂಬರಿಯವರಿಂದ ಕಲ್ತಿತ್ತು ಹೌದು ಎಲ್ಲಿ ಅವರಿನ್ನೂ ಬಂದೇ ಇಲ್ಲ ಅಲ್ಲ ಯಾವಾಗ್ಲೂ ಕಾದಂಬರಿ ಕಾದಂಬರಿ ಅಂತ ಹೇಳ್ತಿರ್ತಿರಲ್ಲ ಏನ್ ಸಮಾಚಾರ ಅದ್ರಲ್ಲಿ ಏನಿದೆ ರೀ ಸಮಾಚಾರ ಇವಾಗ ಅವರೇ ನಮ್ ಬಾಸು ನಮ್ ಟೀಮ್ ಲೀಡರು ನಮ್ ಗೈಡು ಎಲ್ಲ ಅಯ್ಯೋ ನಿಮ್ ಬಾಸ್ ಇನ್ನೂ ಬಂದಿಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ ಕೂತ್ಕೊಂಡು ಮಾತಾಡೋದಾ? ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ ಕಣ್ರಿ, ಕಾದಂಬರಿ ಅವರು ಬರೋಷ್ಟೊತ್ತಿಗೆ ಗೋಡನ್ ಸ್ಟಾಕ್ ಎಲ್ಲ ಚೆಕ್ ಮಾಡ್ಕೊಂಡು ಬರಬೇಕು. ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಗ್ತೀನಿ, ಬೈ. ರೀ ನಿಂತ್ಕೊಳ್ಳ್ರಿ, ನಿಂತ್ಕೊಳ್ಳಿ. ಛೆ ಮಮತಾ, ಎಲ್ಲಿ ನಿಮ್ಮ ಸೂಪರ್ವೈಸರ್ ಕಾದಂಬರಿ ಕಾಣ್ತಾನೆ ಇಲ್ಲ? ಇನ್ನೇನ್ ಬಂದ್ಬಿಡ್ತಾರೆ ಸರ್. ಇನ್ನು ಬಂದಿಲ್ವಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗಾ, ಬ್ಯಾಡ್ ಮಾರ್ನಿಂಗು. ಮನೆಯಲ್ಲಿ ಮದುವೆ ಆದರೂ ಮಾರನೇ ದಿವಸ ಲೇಟಾಗಿ ಬರ್ತೀಯ, ಹಬ್ಬ ಆದರೂ ಮಾರನೇ ದಿವಸ ಲೇಟಾಗಿ ಬರ್ತೀಯ, ದಿನ ಏನಾದರೂ ಒಂದು ನೆಪ ಹೇಳ್ಕೊಂಡು ಲೇಟಾಗಿ ಬರ್ತಾ ಇರ್ತೀಯಲ್ಲ, ಇದೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ? ಕೆಲಸ ಮಾಡಕ್ ಇಷ್ಟ ಇದ್ರೆ ಸರಿಯಾದ ಟೈಮಿಗೆ ಬಾ, ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರೋ. ನಿನ್ನಂತವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವನಿನ್ನೂ ಕೆಲ್ಸಕ್ಕೆ ಬಂದಿಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದಾನ. ಏನ್ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ, ಕೆಲಸ ಮಾಡೋಗ್ರಿ. ಕಾದಂಬರಿ, ನೀನೇನು ಬೇಜಾರು ಮಾಡ್ಕೋಬೇಡ. ಆ ಮ್ಯಾನೇಜರ್ ಯಾವಾಗಲೂ ನಿನ್ನೆ ಟಾರ್ಗೆಟ್ ಮಾಡ್ತಿರ್ತಾನೆ, ಏನಾದರೂ ತಪ್ಪು ಹುಡುಕಿ ಭಯಕ್ಕೆ ಕಾಯ್ತಿರ್ತಾನೆ. ಕಾದಂಬರಿ ಅವರೇ, ಇಂಥವ್ರಿಗೆಲ್ಲ ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡಿ. ರೇ ಕಾದಂಬರಿ ನಿಮ್ಮ ಥರ ಅಲ್ಲ, ಅವಮಾನ ಆದ್ಮೇಲೂ ಕೆಲಸ ಮಾಡೋಕ್ಕೆ ಅವಳಿಗೂ ಮರ್ಯಾದೆ ಇದೆ. ಬ್ರೋ ನೀನೇನಕ್ಕೆ ಕೋಪ ಮಾಡ್ಕೊತಿದ್ಯಾ? ನಾನು ಕಾದಂಬರಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೀನಿ. ನೋಡೋ ನಿನ್ ಪೊರ್ಕಿ ಮಾತಲ್ಲಿ ಬ್ರೋಗಿ ಏನ್ ಬೇಡ, ನಂಗೆ ಇಷ್ಟ ಆಗಲ್ಲ. ಏನು ನಾನ್ ಪೊರ್ಕಿನ? ಯಾವ ಆಂಗಲ್ ಅಲ್ಲಿ ನಾನು ಪೊರ್ಕಿ ತರ ಕಾಣಿಸ್ತಾ ಇದ್ದೀನಿ? ನೋಡೋ ಮರ್ಯಾದೆ ಕೊಟ್ಟು ಮಾತಾಡು, ಇಲ್ಲ ಅಂದ್ರೆ ನೀನ್ ಹೇಳ್ದಾಗ ಪೊರ್ಕಿನೇ ಆಗ್ಬೇಕಾಗತ್ತೆ. ಆಗೋದೇನು, ನಿನ್ ಪೊರ್ಕಿನೇ. ಏನ ಅಯ್ಯೋ ಇಬ್ರು ಸ್ವಲ್ಪ ನಿಲ್ಸಿ, ನೀವಿಬ್ರಾಗ ಜಗಳ ಮಾಡ್ತಾ ಇದ್ದೀರಾ? ಸುಮ್ನೆ ನಿಮ್ ನಿಮ್ ಕೆಲ್ಸ ನೋಡ್ಕೊಳ್ಳಿ, ನನಗೆ ಮೊದಲೇ ಮೂಡ್ ಸರಿ ಇಲ್ಲ. ಇವತ್ತಿದೆ ಮ್ಯಾನೇಜರ್ಗೆ ಮಾರಿ ಹಬ್ಬ. ರೇವತಿ, ಇವತ್ತು ಮೊದಲೇ ದಿನ, ರಮೇಶ ವ್ಯಾಪಾರಕ್ಕೆ ಹೋಗ್ತಿದ್ದಾನೆ, ಅವನ್ಗೆ ಒಳ್ಳೇದಾದ್ರೆ ಸಾಕು ಕಣೆ. ಅತ್ತೆ ನಿಮ್ಮ ಆಶೀರ್ವಾದ ಇದ್ರೆ ಅವ್ರು ಖಂಡಿತ ಎತ್ತರಕ್ಕೆ ಬೆಳೀತಾರೆ. ನನ್ನ ಆಶೀರ್ವಾದ ಯಾವಾಗ್ಲೂ ಅವನ ಮೇಲೆ ಇದ್ದೇ ಇರುತ್ತೆ ಕಣೆ, ಛಲ ಬಿಡದೆ ಪ್ರಯತ್ನ ಮಾಡಬೇಕು ಅಷ್ಟೇ ಅಲ್ವೇ ರೇವತಿ? ಇದೆಲ್ಲ ಮಾಡಿದ್ರೆ ಇವತ್ತೇ ದುಡ್ಡು ಸಿಗತ್ತಾ? ಎಲ್ಲ ಇವತ್ತೇ ಸಿಗಲ್ಲ ಅನ್ಸುತ್ತೆ ಅತ್ತೆ, ಸ್ವಲ್ಪ ಸಿಗ್ಬೋದು. ಹೌದಾ? ಪಾಪ ಎಷ್ಟು ಅಂತ ಸಾಲ ತಂದು ಮಾಡದೆ ಎಲ್ಲ ಕಾದಂಬರಿ ಮೇಲೇನೆ ಹೊರೆ ಆಗುತ್ತೆ ನೋಡು. ನಿಜ ಅತ್ತೆ, ಆದರೆ ಅವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ಆದಷ್ಟು ಇವತ್ತೇ ದುಡ್ಡು ಇಸ್ಕೊಂಡು ಬರೋ ಪ್ರಯತ್ನ ಮಾಡು ಅಂತ ರಮೇಶಂಗೆ ಹೇಳಬೇಕು ಕಣೆ. ಹಾಗೇನಾದ್ರೂ ದುಡ್ಡು ಬಂದ್ರೆ ಮೊದಲು ಆ ಶೆಟ್ರಂಗಡಿಗೆ ಹೋಗಿ ದುಡ್ಡು ಬಿಸಾಕ್ಬಿಡ್ಬೇಕು. ಹೌದು ಕಣೆ, ಅವ್ರ ಋಣ ತೀರಿಸಿ ಕೈ ಮುಗಿದು ಬಿಡ್ಬೇಕು, ಅವ್ರ ಹೆಸರು ಎತ್ತಿದ್ರೆ ಮೈಯೆಲ್ಲ ಕುದಿಯತ್ತೆ. ಸರಿ, ನಿನ್ ಗಂಡನ ಸ್ನಾನ ಆಯ್ತಾ ನೋಡು, ಹೊರಡೋಕ್ ಮುಂಚೆ ದೇವ್ರಿಗೆ ದೀಪ ಹಚ್ಚಿ ಕೈ ಮುಗಿದು ಹೋಗಕ್ಕೆ ಹೇಳು. ಸರಿಯತೆ ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಆ ರೇವತಿ ಒಂದು ನಿಮಿಷ, ಅವನ ಹತ್ರ ಆಟೋಗೆ ದುಡ್ಡಿದೆಯೋ ಇಲ್ವೋ, ಮೊದಲೇ ಹುಷಾರಿಲ್ಲ, ಎಲ್ಲ ಕಡೆ ನಡ್ಕೊಂಡು ಓಡಾಡೋದು ಬೇಡ, ಅವನಿಗೆ ಆಟೋದಲ್ಲೇ ಹೋಗಕ್ಕೆ ಹೇಳು. ತಗೋ ಈ ದುಡ್ಡು ಅವನಿಗೆ ಕೊಟ್ಬಿಡು. ಸಾಕ್ ಕೂತ್ಕೊಳ್ರಿ, ಜಾಸ್ತಿ ನಾಟಕ ಮಾಡಬೇಡಿ. ಏನ್ ಕಾದಂಬರಿ ಅವ್ರ ಮೇಲೆ ತುಂಬಾ ಎಗರಾಡ್ತಿದ್ರಿ, ಇವತ್ತು ಯಾವ ರಿಪೋರ್ಟ್ ಸರ್ದಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಸಾರ್ ಏನ್ ಹೇಳ್ತಾ ಇದ್ದೀರಾ ಸಾರ್? ನನಗೆಲ್ಲ ಗೊತ್ತಿದೆ, ಅವತ್ತೇ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ, ಡ್ಯಾಡಿಗೆ ವಿಷಯ ಗೊತ್ತಾಗುತ್ತಲ್ಲ ಅಂತ ಸುಮ್ಮನಾದೆ. ಹಾಗಂತ ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ ಅನ್ಕೊಂಬೇಡಿ, ಇವತ್ತು ನನ್ನ ಮೂಡ್ ಸರಿ ಇಲ್ಲ, ಹಾಳಾದಿ ಕೆಲಸ ಮಾಡಿ ಮೈಕ ಎಲ್ಲ ನೋವ್ತಾ ಇದೆ. ಹಾಗಾದ್ರೆ ಕೆಲಸ ಬಿಟ್ಟು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಸಾರ್, ಇಲ್ಲಿದ್ರೆ ನಿಮಗೂ ತೊಂದರೆ ನನಗೂ ತೊಂದರೆ.